ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಮದ್ದಣ್ಣ ಅಂತೇಳಿ. ಸರ್ ತಾವು ಯಾವ ಸ್ಥಾನದಲ್ಲಿ ಇದ್ದೀರಾ ಸರ್? ನೀವು? ನಾನು ಖಾಸಗಿ ವೃತ್ತಿಲಿ ಇದ್ದೀನಿ. ಎಸ್ಟೇಟ್ ಒಂದು ಮ್ಯಾನೇಜ್ಮೆಂಟ್ ಮಾಡ್ತೀನಿ, ಹಾಗೆ ಜೊತೆಗೆ ಸಾಮಾಜಿಕ ಚಟುವಟಿಕೆಗಳಿದ್ದೀನಿ. ಈಗ ಸಂಘ ಸಂಸ್ಥೆಗಳು ಮತ್ತು ಏನಾದರೂ ಜನರಿಗೆ ಹೆಲ್ಪ್ ಮಾಡುವಂಥ ಒಂದು ಹಾಬಿ ನನಗೆ. ನನ್ನ ಈ ವೃತ್ತಿ ಜೊತೆಗೆ ಎಂದು ಉಪವೃತ್ತಿ ಇದು, ಉಪವೃತ್ತಿ ಜೊತೆಗೆ ಏನಾದರೂ ಸಾಮಾಜಿಕ ಚಟುವಟಿಕೆಯಲ್ಲಿ ಭಾಗವಹಿಸಬೇಕು, ಜನರಿಗೆ ಏನಾದರೂ ನನ್ನಿಂದ ಹೆಲ್ಪ್ ಆಗೋದನ್ನು ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸರ್ ತಾವು ಬೆಳ್ಳೂರು ಗ್ರಾಮ ಪಂಚಾಯತಿಯಲ್ಲಿ ಅಧ್ಯಕ್ಷರಾಗಿದ್ದೀರಾ? ಬೇಳೂರು ಗ್ರಾಮ ಪಂಚಾಯತ್. ಹಾಂ ಸರ್. ಎಷ್ಟು ವರ್ಷಗಳಿಂದ ತಾವು ರಾಜಕೀಯದಲ್ಲಿ ಇದ್ದೀರಾ ಸರ್? ಸುಮಾರು 20-25 ವರ್ಷದಿಂದ ಇದ್ದೀನಿ. ಬಟ್ ರಾಜಕೀಯಕ್ಕೆ ಬರೋಕ್ಕೆ ತಮಗೆ ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಏನಿಲ್ಲ, ನನಗೆ ಸಮಾಜಕ್ಕೆ ಹೆಚ್ಚು ಜನರ ಜೊತೆ ಬೆರಿಬೇಕು ಅನ್ನೋದೊಂದು, ಮತ್ತು ಜನರಿಗೆ ನನಗೆ ಗೊತ್ತಿದ್ದಂಥ ವಿಚಾರಗಳನ್ನು ತಿಳಿಸಿ ಅವರನ್ನು ಒಂದು ಡೆವಲಪ್ಮೆಂಟ್ ಅಂದರೆ ಅವರು ಅಭಿವೃದ್ಧಿ ಆಗಬೇಕು, ಮತ್ತು ಅವರಿಗೆ ತಿಳಿದೇ ಇರದಂಥ ವಿಚಾರಗಳನ್ನು ತಿಳಿಸ್ಬೇಕು, ಮತ್ತು ಹೆಲ್ಪ್ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ. ರಾಜಕೀಯಕ್ಕೆ ಬರೋಕ್ಕಿಂತ ಮುಂಚೆ ತಾವು ಯಾವುದೊಂದು ಉದ್ಯೋಗದಲ್ಲಿ ಇದ್ದೀರಿ ಸರ್? ಇಲ್ಲ, ಸ್ಟಡಿ ಮಾಡ್ತಾ ಇದ್ದೆ, ಮತ್ತು ರೈತ ಆಗಿದ್ದೆ. ಸ್ವಲ್ಪ ಕಾಫಿ ತೋಟ ಇದೆ, ಗದ್ದೆ ಇದೆ, ಅದನ್ನು ಮೇಂಟೈನ್ ಮಾಡ್ತೇವೆ. ರಾಜಕೀಯಕ್ಕೆ ಬಂದಮೇಲೆ ಸರ್ ಜನರಿಗೆ ಏನಾದ್ರು ಅಭಿವೃದ್ಧಿ ಯೋಜನೆಗಳನ್ನು ಅಂದ್ಕೊಂಡಿದ್ದೀರಾ ಸರ್? ರಾಜಕೀಯಕ್ಕೆ ಬಂದಮೇಲೆ ಈಗ ಪಂಚಾಯತಿ ಮಟ್ಟದಲ್ಲಿ ಬಂದಮೇಲೆ ಜನರಿಗೆ ಬೇಕಾದಂಥ ಈ ಮನೆಗಳು, ರೋಡು, ರಸ್ತೆ, ನೀರಾವರಿ ಸೌಲಭ್ಯಗಳು, ಅದಕ್ಕಿಂತ ಹೆಚ್ಚಾಗಿ ಜನರನ್ನ ಒಂದು ನಾಲೆಡ್ಜ್, ಜನರಿಗೆ ಒಂದು ತಿಳುವಳಿಕೆ ನೀಡೋದು ಬಹಳ ಒಂದು ಇದಿದೆ ನಮ್ಮದು. ಅದೇನಪ್ಪ ಅಂದರೆ ಒಂದು ಮನೇಲಿ ಯಾರು ಓದ್ತಾ ಇರ್ತಾರೆ ವಿದ್ಯಾಭ್ಯಾಸ, ಅವನು ಯಾವ ರೀತಿ ಅದನ್ನ ಸ್ಟಡಿ ಮಾಡಬೇಕು, ಅವನು ಯಾವ ರೀತಿ ಓದಿದರೆ ಮುಂದೆ ಬರ್ತಾನೆ, ಮತ್ತು ಯಾವ ರೀತಿ ಈಗ ಹಣ ಬಹಳ ಮುಖ್ಯ ಸಮಾಜದಲ್ಲಿ, ಯಾರ ಹತ್ರ ಹೆಚ್ಚು ಹಣ ಇರ್ತದೆ ಅವ್ರಿಗೆ ಹೆಚ್ಚು ಗೌರವ ಸಿಗೋಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ. ಅದರಿಂದ ಅವರು ದುಡಿಬೇಕು, ಮತ್ತು ಅವರು ಡೆವಲಪ್ ಆಗಬೇಕು, ಮತ್ತು ಅವರು ಒಳ್ಳೆ ರೀತಿಯ ಈ ಉದ್ಯೋಗಗಳಿಗೆ ಅವ್ರ ಮಕ್ಕಳು ಹೋಗಬೇಕು, ಮತ್ತು ಅಭಿವೃದ್ಧಿ ಗ್ರಾಮಗಳು ಅಭಿವೃದ್ಧಿ ಆಗಲಿ, ಮತ್ತು ಹೆಚ್ಚು ಹೆಚ್ಚು ಬೇರೆ ರೀತಿಯ ಚಟುವಟಿಕೆಗಳಿಂದ ಇರಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಮತದಾರರಿಗೆ ಯಾವ್ದಾದ್ರು ಒಂದು ಹೊಸ ಯೋಜನೆಗಳೇನಾದ್ರು ಅಂದ್ಕೊಂಡಿದ್ದೀರಾ ಸರ್? ಮತದಾರರಿಗೆ ಹೊಸ ಯೋಜನೆ ಅಂದರೆ ನಮ್ಮ ಪಂಚಾಯತಿಲಿ ಹೆಚ್ಚು ಕಾರ್ಮಿಕರು ಹೆಚ್ಚಿದೆ ಈ ಬೇಳೂರು ಪಂಚಾಯತ್ನಲ್ಲಿ. ನನಗೆ ಒಂದು ದುಃಖಕರವಾದ ಒಂದು ಸಂಗತಿ ಕೂಡ ಇಲ್ಲುಂಟು. ನಾನು ಭಾಳ ವರ್ಷದಿಂದ ಇಲ್ಲಿ ಜನಗಳನ್ನ ಭೇಟಿ ಆಗ್ತಾ ಇರೋದು, ನೋಡ್ತಾ ಇರೋದು, ನೆರೆಕರೆಯವರಾಗಿರೋದ್ರಿಂದ ಅಲ್ಲಿ ಎಸ್ಟೇಟ್ಗಳಲ್ಲಿ ಜನ ತುಂಬ ಕೆಲಸ ಮಾಡಿಕೊಂಡು ತನ್ನ ಜೀವಮಾನ ಇಡೀ ಕಳೀತಾರೆ. ಈಗಿನ ಅವರು ಸ್ವಲ್ಪ ವಿದ್ಯಾಭ್ಯಾಸ, ಟಿ ವಿಗಳು, ರೇಡಿಯೋಗಳು ಬಂದ ನಂತರ, ಟಿ ವಿಗಳು ಬಂದ ನಂತರ ಸ್ವಲ್ಪ ನಾಲೆಡ್ಜ್ ಇದೆ. ಹಿಂದೆ ಅದು ಕೂಡ ಇರಲಿಲ್ಲ. ಅವ್ರಿಗೆ ಏನು ದುಡಿತಾರೆ, ದುಡ್ದಿದ್ದನ್ನ ವಾರ ದಿನಸಂತೆ ಸಾಮಾನು ತರೋದು, ಅದನ್ನು ಊಟ ಮಾಡಿಬಿಡೋದು, ಅಲ್ಲಿಂದ ಮತ್ತೆ ಸಾಲ ಮಾಡೋದು, ದುಡ್ಡು ಸಾಲ ತೆಗೆದ್ರೆ ಕುಡಿಯೋದು, ಈ ರೀತಿಯ ಒಂದು ವರ್ತನೆ ಸ್ವಲ್ಪ ಜನರಲ್ಲಿತ್ತು. ಈಗ ನಾಗರಿಕತೆ ಬೆಳೆದಂಗೆ ಸ್ವಲ್ಪ ಚೇತರಿಕೆ ಕಂಡಿದೆ. ಅವ್ರ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದಾರೆ, ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡಿದ್ದಾರೆ, ಏನಾದ್ರೂ ಒಂದು ವ್ಯವಸ್ಥೆನ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಮಧ್ಯೆ ಈ ಏನಾಗಿದೆ ಅಂದರೆ ಈ ಎಸ್ಟೇಟ್ಗಳಲ್ಲಿ 25-30 ವರ್ಷಗಳ ಕಾಲ ಜನ ದುಡಿತಾ ಇರ್ತಾರೆ. ದುಡಿದ ನಂತರ ಅವ್ರಿಗೆ ಸಿಕ್ಕಂಥ ಒಂದು ಸರ್ವೀಸು, ಮತ್ತು ಅವರಲ್ಲಿ ಏನೋ ಒಂದು ಫಂಡು, ಅದು ವಾಲಂಟಿಯರಾಗಿ ಅವ್ರು ಕೊಡಲೇಬೇಕಾಗುತ್ತೆ. ಸರ್ಕಾರದ ಒಂದು ಆದೇಶ, ಕಾನೂನು ಇದೆ ಅದು. ಆ ಹಣ ಒಂದು ಒಟ್ಟಾಗಿ ಅವ್ರಿಗೆ ಸಿಗ್ತದೆ. ಒಟ್ಟಾಗಿ ಸಿಕ್ಕಿದ್ರೂ ಕೂಡ ಅದನ್ನು ಕೆಲವರು ಒಳ್ಳೆ ರೀತಿಯ ಉಪಯೋಗಿಸೋದೇ ಇಲ್ಲ, ಅದನ್ನು ಅವ್ರಿಗೆ ಹಂಚಿ ಇದು ಮಾಡ್ತಾರೆ. ನಂತರ ಏನಾಗುತ್ತೆ ಅಂದರೆ ಅವರಿಗೆ ಮುಖ್ಯವಾಗಿ ಅವರಿಗೆ ಜಮೀನು ಲಭ್ಯ ಇಲ್ಲ. ಯಾವ ಎಸ್ಟೇಟ್ಗಳಲ್ಲಿ ಕೂಡ ಜನರಿಗೆ ಸಿಗುವಂಥ ಒಂದು ಜನರಿಗೆ ಒಂದು ಸೈಟ್ ಕೊಡೋಂಥ ವ್ಯವಸ್ಥೆ. ಈಗ ಒಬ್ಬ ವ್ಯಕ್ತಿ 30-40 ವರ್ಷ ಏನು ಒಂದು ಸರ್ವಿಸ್ ಮಾಡಿರ್ತಾನೆ ಒಂದು ಎಸ್ಟೇಟ್ನಲ್ಲಿ, ಅವನಿಗೆ ಅಷ್ಟು ಹಣ ಕೊಟ್ಬಿಟ್ಟು ಅವನು ಹೊರಗೆ ಕಳಿಸ್ತಾರೆ. ಅಂಥವರಿಗಾಗಿ ಸರ್ಕಾರದ ವತಿಯಿಂದ ಜಾಗ ಕೊಡುವಂಥ ಒಂದು ಪಂಚಾಯತಿಯಿಂದ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗಾಗಲೇ ಕೆಲವು ಮುರುಘರಾಜೇಂದ್ರ ಮಠ ಚಿತ್ರದುರ್ಗ ಅವ್ರನ್ನಲ್ಲಿ ನಾವು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲೂ ಭೇಟಿ ಮಾಡಿ ಬಂದಿದ್ದೀವಿ. ಅವರೇನೋ ಸ್ವಲ್ಪ ಅವ್ರದ್ದೇ ಆದ ಜಮೀನಿದೆ, ಸ್ವಲ್ಪ ಕೊಡ್ತೀವಿ ಒಂದು 10 ಎಕರೆ ಅಂತ ಹೇಳಿದ್ದಾರೆ.
ಅಂಥವ್ರಿಗೆ ಕೊಡಬೇಕು ಅನ್ನೋದೊಂದು ಉದ್ದೇಶ ನಾನು ಇಟ್ಕೊಂಡಿದ್ದೀನಿ. ಆ ರೀತಿಯ ದಿಕ್ಕಿನಲ್ಲಿ ನಾವು ಸಾಕ್ತಾ ಇದ್ದೀವಿ ನಮ್ಮ ಜೊತೆಗೆ ನಮ್ಮ ಎಲ್ಲ ಪಂಚಾಯತಿಯವರು. ಸೊ ಈಗ ಏನಾಗಿದೆ ಅಂತಂದರೆ, ಇಲ್ಲಿ ಈಗ ಸುತ್ತಮುತ್ತ ಎಲ್ಲ ಎಸ್ಟೇಟ್ ಆಗಿರೋದ್ರಿಂದ ಇರೋಂಥ ಸರ್ಕಾರಿ ಜಮೀನುಗಳನ್ನು ಎಲ್ಲ ಅಕ್ವೈರ್ ಮಾಡ್ಕೊಂಡಿರೋದ್ರಿಂದ, ಕಾಫಿ ಬೆಳೆಸಿರೋದ್ರಿಂದ ಕೊಡಲಿಕ್ಕೆ ಜನರಿಗೆ ಈಗ ಜಾಗಗಳ ಕೊರತೆ ಇದೆ. ಅವ್ರಿಗೆ ಕೊಡುವಂಥದ್ದು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗನ ಅಲಾಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಅವರಿಗೆ ಕೊಡಬೇಕು ಅನ್ನೋದ್ರೆ ಸರ್ಕಾರ ಮನಸ್ಸು ಮಾಡಿದರೆ ಕೊಡೋ ಸಾಧ್ಯತೆ ಉಂಟು. ಹೇಗೆಂದರೆ ಈಗ ಅನೇಕ ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಅದನ್ನು ಸರ್ವೆ ಮಾಡಿಸಿ ಬಿಡಿಸ್ಬೋದು. ಅಥವಾ ಜನವಸತಿ ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಎಸ್ಟೇಟ್ಗಳಿದೆ, ಆ ದೊಡ್ಡ ದೊಡ್ಡ ಎಸ್ಟೇಟ್ಗಳಿಂದ ಸ್ವಲ್ಪ ಹಣವನ್ನು ಅವರಿಗೆ ಪರಿಹಾರ ರೂಪದಲ್ಲಿ ಕೊಟ್ಟು ಆ ಜಾಗವನ್ನು ಪಂಚಾಯಿತಿ ಕೊಟ್ಟು ಅದರ ಮೂಲಕ ಜನರಿಗೆ ಈ ಮನೆ ಮತ್ತು ಅಲ್ಲ ಸೈಟು ಮತ್ತು ಮನೆಗಳನ್ನು ಕಟ್ಟಿಸ್ಕೊಡುವಂಥ ಒಂದು ವ್ಯವಸ್ಥೆನ ಮಾಡಬಹುದು ಅನ್ನೋಂಥ ಒಂದು ದಾರಿ ಇದೆ. ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ತಮ್ಮಗೆ ತಾವು ತೊಡಸ್ಕೊಂಡಿದ್ದೀರಾ ಸರ್? ಹೌದು ಸರ್, ಇಂದಿನ ನಾನು ಚಿಕ್ಕ ವಯಸ್ಸಿನಿಂದ ಕೂಡ ಸಹಕಾರ ಬ್ಯಾಂಕಲ್ಲಿ ನಿರ್ದೇಶಕನಾಗಿದ್ದೀನಿ. ಸುಮಾರು 1978 to 1988 ಅಲ್ಲಿದ್ದೆ. ಅದು ನಿರ್ದೇಶಕನಾಗಿ ಅಲ್ಲಿ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದೀನಿ. ಜನರಿಗೆ ಯಾವ ರೀತಿಯ ಸಾಲ ಸೌಲಭ್ಯಗಳು ಮತ್ತು ಅವರು ಅಗ್ರಿಕಲ್ಚರಲ್ಲಾಗಿ ಯಾವ ರೀತಿ ಡೆವಲಪ್ ಆಗೋದು, ಗದ್ದೆ ಇರ್ಬೋದು, ಬಾಳೆ ಇರ್ಬೋದು, ಕಾಫಿ ತೋಟ ಇರ್ಬೋದು, ಯಾವ ರೀತಿ ನೀವು ಡೆವಲಪ್ ಆಗ್ಬೋದು, ಯಾವ ರೀತಿ ಅವರು ಕಟ್ಟಿ ತಗೊಂಡು ಹಣವನ್ನು ವಾಪಸ್ ಕಟ್ಟಿಸುವಂಥ ಒಂದು ವ್ಯವಸ್ಥೆ ಕೂಡ ಅದರಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಅದರ ನಂತರ ಮಂಡಲ್ ಪಂಚಾಯಿತಿ ಅಂತ ಬಂತು 1987. ಆ ಮಂಡಲ್ ಪಂಚಾಯತಿಲಿ ಕೂಡ ನಾನು ಗೆದ್ದು ವರ್ಕ್ ಮಾಡಿದೆ ಇದು 6 ವರ್ಷಗಳ ಕಾಲ. ಮತ್ತು ಇಲ್ಲಿನ ಸಾಕ ಸೋಮವಾರಪೇಟೆ ಗ್ರಾಹಕರ ವೇದಿಕೆ ಇದೆ, ಕನ್ಸ್ಯೂಮರ್ ಫಾರ್ಮ್ ಅಂದರೆ ಕೊಡುಕೊಳ್ಳುವ ವ್ಯಾಪಾರದಲ್ಲಿ ಒಂದು ವಸ್ತುವನ್ನು ನಾವು ಕೊಂಡಾಗ ಆ ವಸ್ತುಗೆ 100 ರೂಪಾಯಿ ಬೆಲೆ ಇದ್ದರೆ ಅವನು ಆ 100 ರೂಪಾಯಿಗಿಂತ ಹೆಚ್ಚು ಹಣವನ್ನು MRP ದರ 100 ರೂಪಾಯಿ ಇದ್ದು ಅವನು 110 to 120 ಅಂತ ಹೇಳಿ ತಗೊಳ್ಳೋಗಿಲ್ಲ. ಏನು MRP ದರ ಇತ್ತು ಅದ್ರ ಮೇಲೆ 1 ರೂಪಾಯಿ ಕೂಡ ಅವನು ಹೆಚ್ಚು ತಗೊಳ್ಳೋವಾಗಿಲ್ಲ. ಅದನ್ನು ಜನರಿಗೆ ಪ್ರಚಾರ ಮಾಡಿ ಅವರಿಗೆಲ್ಲ ಮನದಟ್ಟು ಮಾಡಿದ್ವಿ. ಆ ರೀತಿ ತಗೊಂಡಾಗ ಅಥವಾ ಅವನು ಕೊಟ್ಟ ವಸ್ತು ಈಗ 100 ರೂಪಾಯಿ ಬೆಲೆ ಬಾಳುವಂಥ ಒಟ್ಟು ಕಳಪೆ ಮಟ್ಟದ್ದಾಗಿದ್ದು ಅವನೊಂದು ರೇಂಜ್ ಇಷ್ಟು ಟರ್ಮ್ ಒಂದು 6 ತಿಂಗಳು 1 ವರ್ಷ ಅವಧಿ ಕೊಟ್ಟಿರ್ತಾನೆ, ಅಷ್ಟೊಳಗೆ ಅವನು ಕಳಪೆ ಗುಣಮಟ್ಟದ್ದು ಅಂತಂದರೆ ಅವನು ಅದನ್ನು ರೀಪ್ಲೇಸ್ಮೆಂಟ್ ಅಂದರೆ ಅದನ್ನು ವಾಪಸ್ ಕೊಡಬೇಕಾಗತ್ತೆ. ಅವನು ವಾಪಸ್ ಕೊಡಲಿಲ್ಲ ಅಂದರೆ ಅದನ್ನು ನಮ್ಮ ಗ್ರಾಹಕರ ಈ ವೇದಿಕೆ ಮುಖಾಂತರ ನಾವು ಜಿಲ್ಲಾ ನ್ಯಾಯಾಲಯದಲ್ಲಿ ನಾವು ಕೋರ್ಟ್ ಕೇಸ್ ಹಾಕಿ ಅವರಿಗೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಇದು ಬರೀ ಈ ಬ್ಯಾಂಕ್ ಇರ್ಬೋದು ಯಾವುದೇ ಒಂದು ಹಣದ ವಿನಿಮಯದ ವಸ್ತು ಅದನ್ನು ಮಾಡಿದಾಗ ಅವನಿಗೆ ಮೋಸ ಆಯಿತು, ಅದು ಗುಣಮಟ್ಟ ಸರಿ ಇಲ್ಲ ಅಂದಾಗ ಅದನ್ನು ಅವರು ವಾಪಸ್ ಕೊಡಬೇಕಾಗುತ್ತೆ. ಅದು ಕೊಡಲಿಲ್ಲ ಅನ್ನೋ ಮಟ್ಟಿಗೆ ನಾವು ಗ್ರಾಹಕರ ವೇದಿಕೆ ಜಿಲ್ಲಾ ನ್ಯಾಯಾಲಯದಲ್ಲಿ ಅವರಿಗೆ ಆಗ ಖರೀದಿದಾರರ ಪರವಾಗಿ ನಿಂತು ಅವ್ರು ನ್ಯಾಯ ದೊರಕಿಸ್ಕೊಡ್ತೀವಿ. ಈಗ ಅದರ ಕಾರ್ಯಾಧ್ಯಕ್ಷ ಆಗಿದೆ. ಬೇರೆ ಯಾವ ಸಂಘ ಸಂಸ್ಥೆಗಳಿದ್ದೀರಾ ಸರ್? ಈಗ ಇನ್ನೂ ಅನೇಕ ಸಂಘ ಚಂದ್ರೆ ಚಿಕ್ಕದ್ರಿಂದ ಒಂದು ಚಟುವಟಿಕೆ ನಡೆಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಯಾವುದೇ ಸಂಘ ಇರ್ಬೋದು, ಈಗ ನಮ್ಮಲ್ಲಿ ಈಗ ಧರ್ಮಸ್ಥಳದ ಒಂದು ಸಂಘಗಳು ಜನ ಸೇರ್ತಾ ಇದ್ದಾರೆ, ಅದರಲ್ಲಿ ಸ್ವಸಹಾಯ ಸಂಘ ಇದೆ. ಮತ್ತು ಈಗ ಒಂದು 10-15 ಜನ ಗುಂಪಾಗಿ ಧರ್ಮಸ್ಥಳ ಸಂಘವನ್ನು ಒಂದು ಸ್ಥಾಪನೆ ಮಾಡಿದ್ದಾರೆ ಹೆಗಡೆಯವ್ರ ಕಡೆಯಿಂದ. ಅದರಿಂದ ಜನರಿಗೆ ತುಂಬ ಉಪಯೋಗ ಆಗಿದೆ, ಯಾಕೆಂದರೆ ಅವರೆಲ್ಲ ಬಡ್ಡಿಗೆ ದುಡ್ಡು ಹಣ ತಗೊಳ್ತಾ ಇದ್ರು. ಮತ್ತು ಇವರಿಗೆ ಜನರಿಗೆ ಅಥವಾ ಎಸ್ಟೇಟ್ ಮಾಲೀಕರುಗಳಿಂದ ಹಣ ತಗೋಬೇಕಾಗಿತ್ತು, ಸಾಲ ಎಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಅದನ್ನು ನಾನು ನನ್ನ ಗಮನಕ್ಕೆ ಬಂದಾಗ ನಾನು ಇಲ್ಲಿನ ನಮ್ಮ ಎಸ್ಟೇಟು ಮತ್ತು ನಮ್ಮ ಇಲ್ಲಿನ ಸುತ್ತಮುತ್ತ ಜನಗಳನ್ನೆಲ್ಲ ಅಪ್ರೋಚ್ ಮಾಡಿ ಅಲ್ಲಿ ಬಹಳಷ್ಟು ಒಂದು ಸಂಘಗಳಿಗೆ ಅವ್ರಿಗೆ ಈ ತೊಗೊಂಡ್ರೆ ಈ ರೀತಿ ಆಗುತ್ತೆ, ನಿಮಗೆ ಇದು ಒಳ್ಳೆಯದಾಗುತ್ತೆ ಅಂತೇಳಿ ಎಲ್ಲರನ್ನೂ ಸೇರಿಸಿ ಭಾಳಷ್ಟು ಸಂಘಗಳಿಗೆ ಅವ್ರಿಗೊಂದು ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದೀನಿ. ಮತ್ತು ಈ ನಮಗೆ ಈ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಏನು ಒಂದು ವಿದ್ಯಾವಂತರಿದ್ದಾರೆ, ಆ ವಿದ್ಯಾವಂತರಿಗೆ ನಾನು ಈ ತರಬೇತಿ ಮೀನ್ ಒಂದು ತಿಳುವಳಿಕೆ ಇಂಥ ಒಂದು ಹುದ್ದೆ ಅಂದರೆ ಈ ಇಂಥ ಒಂದು ನೀನು ಇಷ್ಟು ಓದಿದ್ಯಾ ಅದಕ್ಕಾಗಿ ನೀನು ಈ ರೀತಿಯ ಒಂದು ಹುದ್ದೆಗಳನ್ನ ಪಡ್ಕೊಳ್ಬೋದು ಅಂತ ಒಂದು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀನಿ.
ಮತ್ತು ಇನ್ನಿತರ ಸಂಘ ಸಂಸ್ಥೆಗಳಿಗೆ ಚಟುವಟಿಕೆ, ಈ ಉದಾಹರಣೆಗೆ ಕೃಷಿ ಮೇಳ ನಡೀತು, ಅದರಲ್ಲಿ ನನ್ನನ್ನೇ ಗೌರವ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದರು. ನಾವು ಅದ್ರ ಬಗ್ಗೆನೂ ಕೂಡ ಒಂದು ದೊಡ್ಡದಾಗಿ ಮೇಳ ನಡೆಸಿದ್ವಿ ಧರ್ಮಸ್ಥಳದ ಸಂಘದ ಮುಖಾಂತರ. ಮತ್ತು ನಾನು ಈಗ ಪಂಚಾಯಿತಿ ಮಟ್ಟದಲ್ಲಿ ವಿಜಯವಾಡಕ್ಕೆ ಹೋಗಿದ್ದೆ. ಅಲ್ಲಿ ವಿಜಯವಾಡದಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡ, ಆ ವಿಜಯವಾಡದಲ್ಲಿ ಈಗ ಗದ್ದೆಗಳು, ನಮ್ಮಲ್ಲಿ ಹೇಗೆ ಗದ್ದೆಗಳು ಉಂಟೋ ಅದೇ ರೀತಿ ಒನ್ ಬೈ ಒನ್ ಗದ್ದೆಗಳು ಸ್ಟೆಪ್ ಇದೆ. ನಾನು ಯಾಕೆ ಹೋದೆ ಅಂದರೆ ನಮಗೆ ಮೀನುಗಾರಿಕೆ ಇಲಾಖೆಯಿಂದ ತರಬೇತಿ ಇದೆ ಅಂತ ಅನ್ನಿಸ್ತು. ಒಂದು ನಾನು ಹೋಗೋದ್ರಿಂದ ಜನರಿಗೆ ಉಪಯೋಗ ಮಾಡೋದು, ಈಗಾಗಲೇ ಅವರು ಕೆಲವರು ಮಾಡಿದ್ದಾರೆ ಅದನ್ನ. ಮೀನು ಸಾಕಾಣಿಕೆಯಲ್ಲಿ ಒಂದು ಏಕರಲ್ಲಿ 1,00,000 ರೂಪಾಯಿಗಿಂತ ಹೆಚ್ಚು ನಾವು ಒಂದು ಉತ್ಪಾದನೆಯನ್ನು ಮಾಡ್ತೀವಿ. ಇಲ್ಲಿ ಏನು ಗದ್ದೆಗಳು ನಮ್ಮಲ್ಲಿ ಏನು ಈಗ ಅಲ್ಲಿ ವಿಜಯವಾಡದಲ್ಲಿ ಅಲ್ಲಿನ ಸುತ್ತಮುತ್ತದ ಊರುಗಳಲ್ಲಿ ಹೇಗಿದೆ ಅಂತಂದರೆ, ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಆ ಗದ್ದೆಗಳಂಗೆ ಗದ್ದೆಗಳಲ್ಲಿ ನಾವು ಬರೀ ನೀರನ್ನು ಕಾಣ್ತೀವಿ. ಪ್ರತಿಯೊಂದು ಎದೆ ಮಟ್ಟದ ಒಂದು ಗುಂಡಿಗಳನ್ನು ಮಾಡಿ ಬದುಗಳನ್ನ ಹಾಕಿ ಪ್ರತಿಯೊಂದು ಬದುಗಳನ್ನು ಎಲ್ಲ ಗದ್ದೆಗಳನ್ನು ನೀರು ಮೇಲ್ಮಟ್ಟದಿಂದ ನೀರು ಬಿಟ್ಕೊಂಡು ಅಥವಾ ಪಂಪ್ ಸೆಟ್ಗಳನ್ನ ಅಳವಡಿಸಿ ಅಥವಾ ಚಾನಲ್ ಮುಖಾಂತರ ನೀರು ಹರಿಸಿ ಅದನ್ನು ಮೀನು ಸಾಕಾಣಿಕೆ ಮಾಡ್ತಾರೆ. ಮತ್ತು ಅಲ್ಲಿಗೆ ಒಂದು ತರಬೇತಿ ಕೂಡ ಕೊಟ್ಟಿದ್ದಾರೆ. ಆ ರೀತಿಯ ಒಂದು ಯೋಜನೆ ಮುಂದೆ ನಾವಿಲ್ಲಿ ಹಾಕ್ಕೊಳ್ಬೇಕು, ನಮ್ಮ ಪಂಚಾಯತಿ ಸ್ವಲ್ಪ ಹೆಚ್ಚು ಮಾರ್ಗದರ್ಶನ ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಇತ್ತು. ಈ ಕಳಸರಿಂದ ಮಳೆಗಾಲ ಆಯಿತು, ಅದು ಮಾಡಲಿಕ್ಕೆ ಆಗಿಲ್ಲ. ಮತ್ತು ಈ ಜನರನ್ನೆಲ್ಲ ಕೃಷಿ ಮೇಳಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಿದ್ದೀನಿ ಈ ಸರಿ. ಅಂತಾರಾಷ್ಟ್ರೀಯ ಮಟ್ಟದ ಕೃಷಿ ಮೇಳ ಬೆಂಗಳೂರಿನ GKVK ಆವರಣದಲ್ಲಿ ನಡೀತಾ ಉಂಟು. ಮುಂದೆ ಅದು ನವಂಬರ್ ತಿಂಗಳಲ್ಲಾಗುತ್ತೆ. ಅಲ್ಲಿ ಎಲ್ಲ ರೀತಿಯ ಒಂದು ಇದಿದೆ ವಿಚಾರಗಳು, ಅದು ಕೃಷಿಯಿಂದ ಹಿಡಿದು ವೈಜ್ಞಾನಿಕವಾಗಿ ಆರೋಗ್ಯ ಸಂಬಂಧಪಟ್ಟ ವಿಚಾರದಿಂದ ಹಿಡಿದು ಕೈಗಾರಿಕೆ ವಾಣಿಜ್ಯ, ಮತ್ತು ಮೇಕೆ ಸಾಕ್ಬೋದು ಅಥವಾ ಕೋಳಿ ಸಾಕ್ಬೋದು ಅಥವಾ ಪ್ರಾಣಿಗಳನ್ನು ಡೆವಲಪ್ ಮಾಡ್ಬೋದು ಅಥವಾ ಕೃಷಿಲಿ ಹೊಸ ಥರದ ಆವಿಷ್ಕಾರದ ಕೃಷಿ, ಸಾವಯವ ಮುಖಾಂತರ ತೆಗೆಯುವಂಥ ಕೃಷಿ, ಎರೆಹುಳು ಗೊಬ್ಬರ ಇರ್ಬೋದು, ಅದ್ರ ಬಗ್ಗೆ ಎಲ್ಲ ತರಬೇತಿರಿಂದ ನಮ್ಮ ಸುತ್ತಲಿನ ನಮ್ಮ ಪಂಚಾಯತಿಯ ಗ್ರಾಮಸ್ಥರನ್ನು ಬಸ್ಗಳಲ್ಲಿ ಸ್ವಲ್ಪ ಕರ್ಕೊಂಡು ಹೋಗಿ ಅದನ್ನೆಲ್ಲ ಅವರಿಗೆ ಒಂದು ಮನದಟ್ಟು ಮಾಡಬೇಕು ಅನ್ನೋದೊಂದು ಸದ್ಯದ ಒಂದು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಸರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಮತದಾರರು ಏನಪ್ಪ ಅಂತಂದರೆ ಯೋಗ್ಯ ವ್ಯಕ್ತಿನ ಆಯ್ಕೆ ಮಾಡಬೇಕು ಒಂದೇದು. ಎರಡನೇದಾಗಿ ಪಕ್ಷ ಯಾವುದೇ ಇದ್ರೂ ಯಾವ ಅಭ್ಯರ್ಥಿಯನ್ನು ನೋಡಬೇಕು. ಈಗ ತೀರಾ ಇತ್ತೀಚೆಗೆ ಏನಾಗಿದೆ ಅಂದರೆ ಎಲ್ಲ ಹಣದಿಂದ ಮತವನ್ನು ಮಾರಬಾರದು ಅಂತ ಹೇಳ್ತೀನಿ ನಾನು. ಅವರು ದುಡ್ಡು ಕೊಟ್ಟು ಒಬ್ಬ ವ್ಯಕ್ತಿನ ಆಯ್ಕೆ ಮಾಡೋದು ಅಲ್ಲಿ ಅದು ಅಷ್ಟೊಂದು ಸಮಂಜಸವಲ್ಲ. ಯಾಕಂತಂದರೆ ಆಗ ಈ ಆಡಳಿತದಲ್ಲೇ ಒಂದು ಏರುಪೇರಾಗ್ತದೆ. ನಾವು ಒಂದ್ಸತಿ ಒಬ್ಬನಿಗೆ ಹಣ ಕೊಟ್ಟ ನಂತರ ಆ ಹಣವನ್ನು ಮರಳಿ ಪಡೆಯಬೇಕಾದ್ರೆ ನಾವು ಅಧ್ಯಕ್ಷರಾಗಲಿ ಅಥವಾ ಯಾವುದೇ ಒಬ್ಬ ರಾಜಕಾರಣಿಯಾಗಲಿ ಅವನು ಅದರ 10 ಪಾಲು ಹಣವನ್ನು ಅಲ್ಲಿ ಭ್ರಷ್ಟಾಚಾರವನ್ನು ಬೆಳೆಸ್ತಾರೆ. ಈ ಪಂಚಾಯಿತಿ ಮಟ್ಟದಿಂದನೇ ಹೋದರೆ ಅದು ಒಂದು ಬೇಲಿನೇ ಗತ್ರಪಡಿಸ್ದಂಗೆ. ಹಣ ಕೊಟ್ಟು ಯಾವುದೇ ಒಂದು ಆಡಳಿತ ಬಂದಾಗ ಅದೊಂದು ಸಮಂಜಸವಾದ ಒಂದು ಅಥವಾ ಒಂದು ಅನಿಸಿಕೆಯ ಪ್ರಕಾರ ಒಳ್ಳೆ ಆಡಳಿತ ನೀಡಲಿಕ್ಕೆ ಜನರಿಗೆ ಸಾಧ್ಯ ಇಲ್ಲ. ಇಷ್ಟೊತ್ತು ತಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್.